ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನಲ್ಲಿ ಹಾದುಹೋಗಿರುವ ರಾಷ್ಟೀಯ ಹೆದ್ದಾರಿ 206 ಚತುಷ್ಪಥ ರಸ್ತೆ ನಿರ್ಮಾಣ ಕಾಮಗಾರಿ ವೇಳೆ ತಾಲೂಕಿನ ಟಿಎಂ ಮಂಜುನಾಥ್ ನಗರದ ಬಳಿ ಭಾರೀ ಪ್ರಮಾಣದ ಸಿಡಿಮದ್ದು ಬಳಸಿ ಬಂಡೆಗಳನ್ನು ಸ್ಫೋಟಿಸಿದರಿಂದ ಸುಮಾರು 20ಕ್ಕೂ ಹೆಚ್ಚು ಮನೆಗಳು ಬಿರುಕು ಬಿಟ್ಟಿದ್ದು 10ಕ್ಕೂ ಹೆಚ್ಚು ಮನೆಗಳ ಶೀಟ್ ಹೊಡೆದು ಚಾವಣಿ ಹಾನಿಗೊಳಗಾಗಿದೆ. ಈ ಕುರಿತಾದ ಒಂದು ವರದಿಯಿದೆ ನೋಡಿ. ಸ್ಫೋಟಕದ ರಭಸಕ್ಕೆ ಸುಮಾರು 500 ಮೀಟರ್ ದೂರದವರೆಗೂ ಕಲ್ಲುಗಳು ಸಿಡಿದು ಲೋಕೇಶ್ ಎಂಬುವವರ ಮಗ್ಗದ ಮನೆಯ ಚಾವಣಿ ಶೀಟ್ ಹೊಡೆದು ಹಾನಿಯಾಗಿದೆ. ಮಗ್ಗದ ಮನೆಯಲ್ಲಿ ಬಟ್ಟೆ ನೇಯುತ್ತಿದ್ದ ಲೋಕೇಶ್ ಕೂದಲೆಳೆ ಅಂತರದಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೆಲ ಮನೆಗಳ ಮೇಲೆ ಬಿದ್ದ ಕಲ್ಲು ಚೂರುಗಳು ಮನೆಗಳಿಗೆ ಹಾನಿಯುಂಟು ಮಾಡಿದೆ. ನಿಮ್ಮ ಹೆಸರು ಸರ್? ರಜೇಶ್. ರಜೇಶ್, ಈಗ ಹೊಡೆದ್ರೆ ಬ್ಲಾಸ್ಟ್ ಮಾಡಿರೋದು ಯಾರು? ಸರ್ಕಾರದ ನಿಯಮಗಳನ್ನ ಮೀರಿ ಭಾರಿ ಪ್ರಮಾಣದ ಸ್ಫೋಟಕಗಳನ್ನ ಬಳಸಿ ಹಗಲಿನ ವೇಳೆಯಲ್ಲಿಯೇ ಬಂಡೆಗಳನ್ನ ಸ್ಫೋಟಿಸುತ್ತಿದ್ದಾರೆ. ಟಿಎಂ ಮಂಜುನಾಥ್ ನಗರದಲ್ಲಿ 300ಕ್ಕೂ ಹೆಚ್ಚು ಬಡ ಕುಟುಂಬಗಳು ವಾಸಿಸುತ್ತಿದ್ದು ಹೆದ್ದಾರಿ ಕಾಮಗಾರಿಯಲ್ಲಿ ನಡೆಯುತ್ತಿರುವ ಸ್ಫೋಟ ಗ್ರಾಮದಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಇಲ್ಲಿ ಬೈಪಾಸ್ ಹೋಗ್ತಿದ್ದೀವಿ ನಮ್ಮ ಊರ ಪಕ್ಕದಲ್ಲಿ, ಅಲ್ಲಿ ಯಾರು ಬಂದು ಏನೂ ಕೇಳುತ್ತಿಲ್ಲ. ಸಿಡಿ ಮದ್ದಿಕ್ತಾರೆ, ಯಾರು ಸಿಡಿ ಮದ್ದಿಕ್ಕೆ ಅದು ಒಂದು ಸ್ವಲ್ಪ ಇಕ್ಕಲ್ಲ, ಫುಲ್ಲು ಫೋರ್ಸ್ ಆಗಿರ್ತಾರೆ. ಊರು ತುಂಬ ಎಲ್ಲೂ ಬಿದ್ದು ಮಕ್ಕಳಿಗೆಲ್ಲ ಹಾನಿ ಆಗ್ತೈತೆ. ಅಲ್ಲಿ ಪಕ್ಕದಲ್ಲಿರೋದೆಲ್ಲ ಮನೆಗಳೆಲ್ಲ ಬಿರುಕು ಬಿಟ್ಟವೆ. ಒಂದು 50-60 ಮನೆ ಬಡವ ಜನಗಳೆಲ್ಲ ವಾಸವಾಗಿರೋದು. ಕರೆಕ್ಟಾಗಿ 1.5 ನೆನೆ ಬ್ಲಾಸ್ಟ್ ಮಾಡಿರ್ತಾರೆ, ಎಲ್ಲ ಆಚೆ ಇದ್ದಾರೆ ಮಕ್ಕಳು. ಏನಾರು ಬಂದು ಮಕ್ಕಳ ಮೇಲೆ ಬಿದ್ದು ಜೀವಹಾನಿ ಆಗಿದ್ರೆ ಯಾರು ಬಂದು ಕೇಳೋರು ಇಲ್ಲಿ? ಎಲ್ಲ ಕೂಲಿ ಮಾಡಿರೋದು ಯಾರು? ಇಲ್ಲಿ ಸಾಹುಕಾರರುಗಳಿಲ್ಲ, ಯಾರು ಅಧಿಕಾರಿಗಳು ಹೇಳಿರೆ. ತಹಸೀಲ್ದಾರಿಗೆ ಅರ್ಜಿ ಕೊಟ್ಟೈತೆ, ತಹಸೀಲ್ದಾರು ಕೇಳ್ತಿಲ್ಲ. ಪೊಲೀಸ್ನವ್ರು ಬರ್ತಾರೆ, ಬಂದರು ಹೋದ್ರು ಏನು ಮಾತಾಡೋಂಗಿಲ್ಲ, ಬರ್ತಾರೆ ಹೋಗ್ತಾರೆ. ಈಗ 5-6 ದಿವಸದಿಂದ ಎಲ್ಲರದು ಮಗ್ಗ ನಿಂತೈತೆ. ಯಾರು ಕೂಲಿ ಕೊಡೋರು? ಎಲ್ಲ ಕೂಲಿ ಮಾಡೋರು ಇರೋದಿಲ್ಲಿ. ಯಾರು ಕೂಲಿ ಕೊಡೋರಿದಾರ? ಯಾರು ಬಾರಾದ್ರೆ ಸಂಘಕ್ಕೆ ದುಡ್ಡು ಕಟ್ಟಬೇಕು, ದುಡ್ಡು ಕಟ್ಟಾರಿದಾರ, ದುಡ್ಡು ಕೊಡ್ತಾರ? ಹಿಂಗಿಷ್ಟು ದಿವಸ ಮಗ್ಗ ನಿಂತ್ಕೊಂಡ್ರೆ ಯಾರಿಗೆ ಉಪಯೋಗ? ಅರ್ಧ ಕಿಲೋಮೀಟ್ರ್ ಬಂದು ಬ್ಲಾಸ್ಟ್ ಆಗಿದೆ, ಅರ್ಧ ಕಿಲೋಮೀಟ್ರು ಯಾರು ಬಂದು ಕೇಳೋದಿಲ್ಲಿ? ಸೀಟ್ ಹೊಡೆದೋಗಿದೆ. ಸ್ಕೂಲ್ ಪಕ್ಕದಲ್ಲಿ, ನಮ್ಮ ಮನೆ ಪಕ್ಕದಲ್ಲೇ ಸ್ಕೂಲ್ ಇರೋದು. ಗ್ರಾಮದಲ್ಲಿ ಗರ್ಭಿಣಿಯರು ಹಾಗೂ ಎಳೆ ಮಕ್ಕಳು, ಬಾಣಂತಿಯರು ಸಹ ಸ್ಫೋಟಕದ ಶಬ್ದಕ್ಕೆ ತೊಂದರೆ ಅನುಭವಿಸುತ್ತಿದ್ದಾರೆ. ಹೆದ್ದಾರಿ ಕಾಮಗಾರಿ ವೇಳೆ ಭಾರೀ ಪ್ರಮಾಣದ ಸ್ಫೋಟ ಮಾಡಲಾಗುತ್ತಿದ್ದು ಸ್ಫೋಟದಿಂದ ಗ್ರಾಮದಲ್ಲಿ ಮನೆಗಳು ಬಿರುಕು ಬಿಟ್ಟು ಚಾವಣಿ ಹಾನಿಯಾಗಿರುವ ಬಗ್ಗೆ ತಹಸೀಲ್ದಾರ್ ಅವರಿಗೆ ಅನೇಕ ಬಾರಿ ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ. ಬೈಪಾಸ್ ರೋಡು ಊರ ಪಕ್ಕದಲ್ಲೇ ಹೋಗೈತೆ. ನಮ್ಮ ಮನೆಗಳೆಲ್ಲ ಸುಮಾರು ಒಂದು 200 ಮೀಟ್ರು 50 ಮೀಟ್ರು ಅಷ್ಟೇ ಡಿಸ್ಟೆನ್ಸ್ ಇರೋದು. ಇವರು ಒಂದು 6 ತಿಂಗಳಿಂದಲೂ ನಾವು ಹೇಳ್ತಲೇ ಇದ್ದೀವಿ, ಪೇಸ್ ಕೊಡ್ತಿದ್ವಿ, ಪೇಸ್ ಮಾಡ್ತಲೇ ಇದ್ದೀವಿ. ತಹಸೀಲ್ದಾರಿಗೆ ಅರ್ಜಿ ಕೊಟ್ಟಿದ್ದೀವಿ, ಆಮೇಲೆ ಮಿನಿಸ್ಟ್ರಿಗೆ ಅರ್ಜಿ ಕೊಟ್ಟಿದ್ದೀವಿ, ಎಲ್ಲ ತಗೋ ಕೊಟ್ಟಿದ್ದೀವಿ. ಅವ್ರೇನೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಪೊಲೀಸ್ನವ್ರು ಬಂದರು ನಮಗೆ ಕಡೆಗೆ ಸಪೋರ್ಟ್ ಮಾಡಿ ಮಾತಾಡೋದಕ್ಕಿನ್ನುವ ಆದಷ್ಟು ಕಾಂಟ್ರಾಕ್ಟರ್ಗೆ ಅವರಿಗೆ ಒಂದು ಸ್ವಲ್ಪ ಒತ್ತು ಕೊಟ್ಟು ಮಾತಾಡ್ತಾರೆ. ನಮ್ಮವೆಲ್ಲ ಹೊಸ ಮನೆಗಳು 2.5 ವರ್ಷ 1 ವರ್ಷ ಆಯ್ತು ಮನೆ ಕಟ್ಟಿ, ಎಲ್ಲ ಕ್ರ್ಯಾಕ್ ಬಂದವೆ. ನೆನ್ನೆ ಸಹ ಸಿಕ್ಕಾಬಟ್ಟೆ ಬ್ಲಾಸ್ಟ್ ಮಾಡಿದ್ದಾರೆ. ಅವರು 2 ಹೋಲು ಇಟ್ಟು ಮಾಡ್ತೀವಿ ಅಂತ ಹೇಳ್ತಾರೆ. ಅವರು ಅಧಿಕಾರಿಗಳು ಬಂದಾಗ ಅಷ್ಟು ಮಾಡ್ತಾರೆ, ಅಧಿಕಾರಿಗಳು ಹೋದ್ಮೇಲೆ 8-10 ಮಾಡ್ತಾರೆ. ಇದರಿಂದ ನಮಗೆ ತುಂಬ ಹಾನಿ ಆಯಿತು. ಅದರಿಂದ ನಮಗೆ ಎಲ್ಲ ಜನಗಳಿಗೂ ಅದು ಪರಿಹಾರ ಕೊಟ್ಟು ಇದು ಮಾಡ್ಕೊಂಡು ಅಂತೇಳಿ. ಇಲ್ಲಿ ನಮ್ಮ ಊರ ಪಕ್ಕದಲ್ಲಿ ಹೈವೇ ರಸ್ತೆ ಕೆಲಸ ನಡೀತಾ ಇದೆ. ಅವರು ಮಿತಿ ಮೀರಿ ಬ್ಲಾಸ್ಟ್ ಮಾಡೋದು,
ಇವೆಲ್ಲ ಮಾಡಿ ಸಂಪೂರ್ಣವಾಗಿ ನಮ್ಮೂರಲ್ಲಿ ಸುಮಾರು ಒಂದು 30-40 ಮನೆ ಎಲ್ಲ ಕಜಮ ಇದ್ದಾವೆ, ಹೊರ ಬಿಟ್ಟಿದ್ದಾವೆ, ಇಷ್ಟೆಲ್ಲ ಇದ್ದಾವೆ. ತಾಲೂಕು ಆಡಳಿತಕ್ಕೆ ತಹಸೀಲ್ದಾರರಿಗೆ 6 ತಿಂಗಳಾಯ್ತು ಅರ್ಜಿ ಕೊಟ್ಟು, ಆದರೂ ಬಂದು ಯಾವುದೇ ವಿಚಾರಣೆ ಮಾಡಿಲ್ಲ, ಯಾರಿಗೂ 1 ರೂಪಾಯಿ ಪರಿಹಾರನೂ ಕೊಟ್ಟಿಲ್ಲ. ಹಂಗಾಗಿ ನಾವು ಈಗ ಯಾವುದೇ ಕಾರಣಕ್ಕೂ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಅದು ಬಂದು ಸರಿಪಡಿಸಿ ಯಾರಿಗೆ ನಷ್ಟ ಆಯಿತು ಅವ್ರಿಗೆಲ್ಲ ಪರಿಹಾರ ಕೊಡಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಈ ನಡೆದಂತಹ ಸ್ಫೋಟದಿಂದ ಆತಂಕಕ್ಕೊಳಗಾದ ಗ್ರಾಮಸ್ಥರು ಕಾಮಗಾರಿ ನಡೆಯದಂತೆ ಪ್ರತಿಭಟಿಸಿ ಕೆಲಸ ನಿಲ್ಲಿಸಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಹಾಗೂ ಅಧಿಕಾರಿಗಳು ಬಡವರ ಕಷ್ಟ ಕೇಳದೆ ಗುತ್ತಿಗೆದಾರರ ಪರವಾಗಿ ವರ್ತಿಸಿದ್ದು ಗ್ರಾಮಸ್ಥರಿಗೆ ಧಮಕಿ ಹಾಕುತ್ತಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಅಧ್ಯಕ್ಷ ಚರ್ಮಸಣ್ಣ ಅಂತೇಳಿ, ಇಲ್ಲಿ ಹೈವೇ ಕೆಲಸ ನಡೀತಾ ಐತೆ, ಕಾಮಗಾರಿ ನಡೀತಾ ಐತೆ. ಹೈವೇಲಿ ಏನಾಯ್ತು ಅಂದರೆ ಅದು ಒಂದು ರೂಲ್ಸಲ್ಲಿ ಹೈವೇ ಕೆಲಸ ಮಾಡ್ತಾ ಇಲ್ಲ. ಬಂಡೆ ಸಿಗುತ್ತೆ ಅಂತ ಇದು ಸಿಡಿಮದ್ದುಗಳಿಕ್ಕಿ ಬ್ಲಾಸ್ಟ್ ಮಾಡ್ತಿದ್ದಾರೆ. ಆ ಬ್ಲಾಸ್ಟು ಎಷ್ಟು ಲಿಮಿಟ್ ಇದೆ, 1 ಪಾಯಿಂಟ್ ಲಿಮಿಟ್ ಅಂತ ಹೇಳಿದರು. ಇದು ಜಾಸ್ತಿ ಲಿಮಿಟಿಕ್ಕಿ ಬೇಗ ಕೆಲಸ ಆಗಲಿ ಅಂತೇಳಿ ಇಲ್ಲಿ ಕೂಲಿ ಕಾರ್ಮಿಕರು ಒಂದೊಂದು ಸಣ್ಣದಾಗಿ ಗುಡಿಸಲುಗಳು ಮನೆಗಳು ಕಟ್ಟಿದ್ದಾರೆ. ಒಂದು ಹೊಸ ಮನೆ ಕಟ್ಟಿದ್ರೆ ಎಲ್ಲ ಬಿರುಕು ಬಂದವು ಮನೆಗಳು. ಆಮೇಲೆ ಅಲ್ಲಿಂದ 1/2 ಕಿಲೋಮೀಟರ್ ಒಂದು ಮನೆಗೆ ಬಂದು ಕೆಲಸ ಮಾಡ್ತಿದ್ದ ಹುಡುಗ ಆವಾಗ ಒಂದು 10 ನಿಮಿಷ ಬಚಾವ್ ಇದ್ದಾನೆ, ಇಲ್ಲಾಂದ್ರೆ ಅಲ್ಲಿ ಸ್ಪಾಟ್ ಆಗಬೇಕಾಯಿತು. ಅಲ್ಲೇನಾಯ್ತು ಅಂದರೆ ಕೆಲಸ ಮಾಡೋ ಜಾಗಕ್ಕೆ ಬಿದ್ದಿತ್ತು, ಒಂದು ಟೈರ್ ಬಿದ್ದಿತ್ತು. ಅದನ್ನು ಪೊಲೀಸರು ತಗೊಂಡು ಹೋದರೆ ಚೆಕ್ ಹೇಳ್ತೀವಿ ಅಂತೇಳಿ ಅವರು ಇವತ್ತಿನವರೆಗೂ ಬಂದಿಲ್ಲ. ಇದು 3 ಸಲ ಆಯಿತು, ಇದು 4ನೇ ಸಲ. ಈ ಸಲ ಏನಾದರೂ ಸರಿ ಮಾಡಲಿದ್ರೆ ನಾವು ಕೆಲಸ ಮಾಡೋಕ್ಕೆ ಬಿಡಲ್ಲ. ಯಾವುದೇ ಕಾರಣಕ್ಕೂ 1 ದಿವಸ ಆಗಲಿ, 3 ದಿವಸ ಆಗಲಿ, 3 ತಿಂಗಳಾಗಲಿ ಆ ಹೈವೇ ಕೆಲಸ ಮಾಡೋಕ್ಕೆ ಬಿಡಲ್ಲ. ನಾವು ನಿರಂತರ ಹೋರಾಟ ಮಾಡ್ತೀವಿ. ಆಮೇಲೆ ಇಲ್ಲಿ ಭಾಳ ಬಡ ಕುಟುಂಬದವ್ರು ಇರೋದು, ಅದರಿಂದ ಅದಕ್ಕೋಸ್ಕರ ಈಗ ಈ ಹೋರಾಟ ಸೂಚನೆ ಕೊಡ್ತೀವಿ, ಎಚ್ಚರಿಕೆ ಕೊಡ್ತೀವಿ ಅವರಿಗೆ. ಈ ಎಚ್ಚರಿಕೆ ಅವ್ರ ವಯಸ್ಸು ಬಂದು ನಮ್ಮ ತಾಲೂಕು ದಂಡಾಧಿಕಾರಿಗಳಾಗ್ಬೋದು, ತಾಲೂಕು ಆಡಳಿತವರಾಗ್ಬೋದು, ಪ್ರತಿಯೊಬ್ಬರು ಬಂದು ಅದನ್ನು ಸರಿಪಡಿಸ್ಬೇಕು ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಇದು ಹೋರಾಟ ನಿಲ್ಲಲ್ಲ. ಆಮೇಲೆ ನಾವು ಅವ್ರ ಮೇಲೆ ನಿನ್ನೆ ಏನಾಯ್ತು, ಅದು ಬ್ಲಾಸ್ಟ್ ಹೆಂಗೆ ಮಾಡ್ದೆ, ಅವ್ರ ಮೇಲೆ ಕೇಸ್ ದಾಖಲು ಮಾಡಬೇಕು. ದಾಖಲು ಮಾಡಿದ್ರೆ ನಿರಂತರ ಹೋರಾಟ ಮಾಡ್ತೀವಿ. ಸರ್ಕಾರ ಕೂಡಲೇ ಸ್ಥಳ ಪರಿಶೀಲನೆ ಮಾಡಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಗುತ್ತಿಗೆದಾರನ ಬೇಜವಾಬ್ದಾರಿಯಿಂದ ಮನೆಗಳಿಗೆ ಹಾನಿಯಾಗಿರುವುದರಿಂದ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಮಂಜುನಾಥ್ ಹಾಲ್ಕುರಿಕೆ, ಅಮುಕ್ ಟಿವಿ, ತಿಪಟೂರು.